ಇಲ್ಲ ಇಲ್ಲ ಕಾಂಪ್ರಮೈಸ್ ಆಯ್ತು ರಾಜ ರಾಜಿ ಮಾಡಿಸಿ ಸಾರಮೇಶ್ವರಿಗೆ ಸಿಂಧೂರಿವರೆಗೂ ರಾಜಿ ಮಾಡಿಸಿ ಆಯ್ತು ನೀವು ಮಾಡ್ಕೊಳ್ಳಿ ನನಗೇನು ಆಗ್ಬೇಕಾಯ್ತೆ ನನ್ನ ನನ್ನ ವಿಷಯದಲ್ಲಿ ಯಾವುದು ರಾಜಿ ಇಲ್ಲ ಯಾರು ಯಾವುದೇ ವಿಷಯಕ್ಕೆ ನಾನು ರಾಜಿ ಇಲ್ಲ ಅಂತ ಆಮೇಲೆ ಅವರು ನೀವು ತಿಳಿದಷ್ಟು ಸಾಚಾ ಇಲ್ಲ ಆತ ಆಕೆ ಏನು ಅವರ ಅವ್ರ ಇರೋದು ತೆಲುಗುನವ್ರು ಅವ್ರಿಗೆ ಒಂದ್ಸರಿ ಕನ್ನಡ ಮಾತಾಡಕ್ ಬರಲ್ಲ ಆದ್ರೆ ಅವರ ಹಸ್ಬೆಂಡ್ ಅಣ್ಣನ್ನ ಪಾಲಿಟಿಕ್ಸ್ ಇಗ್ ತರಕ್ ನೋಡ್ತಾ ಇದಾರೆ. ಅವರು ಮೊನ್ನೆ ಒಂದ್ ಯಾವ್ದು GNR ಫೌಂಡೇಶನ್ ಅಂತ ಮಾಡ್ಕೊಂಡು ನಿರ್ಮಲಾನಂದ್ ಸ್ವಾಮೀಜಿನ ಮತ್ತೆ ಸೂಲಿಬೆಲೆ ಚಕ್ರವರ್ತಿ ಕರೆದು ಫಂಕ್ಷನ್ ಮಾಡಿದ್ದಾರೆ. ಅದನ್ನ ಆಕೆ ಚಾಟ್ ನಲ್ಲಿ ಹೇಳ್ಕೊಂಡಿದ್ದಾಳೆ, ನಾನೇ ಕರೆದಿದ್ದು ಸ್ವಾಮೀಜಿನ, ನಾನೇ ಅರೇಂಜ್ ಮಾಡಿದ್ದು ಅವ್ರು ಬರೋಕೆ, ಮತ್ತೆ ಸೂಲಿಬೆಲೆ ಅವ್ರನ್ನ ನಾನೇ ಅರೇಂಜ್ ಮಾಡಿದ್ದು ಬರೋಕೆ ಅಂತ ಹೇಳಿದಾಳೆ. ಮತ್ತೆ ಮತ್ತೆ ನಮ್ಮ ಮನೆಯವ್ರನ್ನ ಕೇಳ್ತಾ ಇದ್ದಾಳೆ, ನಾನು ಈ ಫಂಕ್ಷನ್ ಅಟೆಂಡ್ ಆಗ್ಬೇಕಾ ಅರೇಂಜ್ ಮಾಡಿರೋದು ಅಂತ ಕೇಳಿದಾಗ ನಮ್ಮ ಮನೆಯವ್ರು ಅಂತಾರೆ ಏನ್ ಫಂಕ್ಷನ್ ಅದು ಅಂತ ಕೇಳ್ತಾರೆ. ಇವಳು ಹೇಳ್ತಾಳೆ ಫೌಂಡೇಶನ್ ಫಂಕ್ಷನ್, ಫೌಂಡೇಶನ್ ಏನ್ ಉದ್ದೇಶ ಅಂತ ನಮ್ಮ ಮನೆಯವ್ರು ಕೇಳಿದ್ರು. ಅವಾಗ ಅವಳಂತಾಳೆ ಫೌಂಡೇಶನ್ ಉದ್ದೇಶ ಸದ್ಯಕ್ಕೆ ಚಾರಿಟಿ, ಆದ್ರೆ ಅಲ್ಟಿಮೇಟ್ ಏಮ್ ಪಾಲಿಟಿಕ್ಸ್ ಬರೋದು, BJP ಟಿಕೆಟ್ ತಗೊಳ್ಳೋದು ಅನ್ನೋದು ಚಾಟ್ ನಲ್ಲಿ ಇದೆ. ಇಂಥ ಢೋಂಗಿಗಳನ್ನ, ಈ ತರ ಉಸಿರುವಳ್ಳಿಗಳನ್ನ ನೀವ್ ಯಾಕೆ ಸಪೋರ್ಟ್ ಮಾಡ್ತೀರಿ? ಸಾರಿ ಮೇಡಮ್, ಆ ಅಮ್ಮ ಏನೇ ತಪ್ಪು ಮಾಡಿದ್ರು ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳಕ್ ಹೋಗ್ಬಿಡಿ. ದಯಮಾಡಿ ದಯವಿಟ್ಟು ನನ್ನ ಹೋರಾಟ ಈ ಒಂದು ಸಿಂಧೂರಿ ಅವ್ರದ್ದು ಏನಾದ್ರು ನನಗೆ ಡಾಕ್ಯುಮೆಂಟ್ ಸಿಕ್ಕಿದ್ರೆ ನಾನು ಅವ್ರ ವಿರುದ್ಧ ನಾನು ಮಾತಾಡ್ತೀನಿ. ನಾನು ಖಂಡಿತ ನಾನು ಮಾತಾಡ್ತೀನಿ. ನಾನು ಅವ್ರನ್ನ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತಲ್ಲ, ನಾನು ವಿರೋಧ ಮಾಡ್ತಾ ಇದ್ದೀನಿ. ಯಾವ ಉದ್ದೇಶಕ್ಕೆ ಇಲ್ಲಿ ಮೈಸೂರಿನಲ್ಲಿ ಭೂ ಅಕ್ರಮ ಹೆಚ್ಚೆಚ್ಚುವಾಗಿ ನಡೀತಾ ಇರೋದನ್ನ ನಾನು ವಿರೋಧ ಮಾಡ್ತಾ ಇದ್ದೀನಿ. ಅಷ್ಟು ಬಿಟ್ರೆ ನಾನು ಯಾರನ್ನು ಸಪೋರ್ಟ್ ಇಲ್ಲಿದ್ದ ಏನಕ್ಕೆ ಒಂದು ಸಪೋರ್ಟ್ ಮಾಡೋದು ಅಂತಂದ್ರೆ, ಒಬ್ಬ ಅಧಿಕಾರಿ ಅಧಿಕಾರಿನ ಒಂದು ತೇಜವಧೆ ಮಾಡಿರುವ ಉದ್ದೇಶಕ್ಕಷ್ಟೇ ನಾನು ಸಪೋರ್ಟ್ ಮಾಡಿರೋದು. ನಮ್ಮ ಮನೆಯವರು ಲ್ಯಾಂಡ್ ರೆಕಾರ್ಡ್ಸ್ ಅಲ್ಲಿ ಇರೋದ್ರಿಂದ ಅವರಿಗೆ ಸುಮಾರು ಲ್ಯಾಂಡ್ ತಾನು, ಈಗ ಅವರ ಫ್ಯಾಮಿಲಿ ಬಿಸ್ನೆಸ್ ಲ್ಯಾಂಡ್ ರಿಯಲ್ ಎಸ್ಟೇಟ್ ಅಂತ ಗೊತ್ತಿರ್ಬೇಕು. ಹೌದು ಹೌದು ಮೇಡಮ್. ಅವರು ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ, ಚಾಟ್ ಇದೆಯಲ್ಲ, ಅವರು ಕಬಿನಿಯಲ್ಲಿ ಒಂದ್ 4 ಪಹಣಿ ಹಾಕಿದ್ದಾರೆ ಒಂದ್ ಕಡೆ ಹಾಕ್ಬಿಟ್ಟು ಕೇಳ್ತಾರೆ ಈ ಲ್ಯಾಂಡ್ ತಗೋಬೋದಾ, ಈ ಲ್ಯಾಂಡ್ ಎಲ್ಲ ಸರಿ ಇದೆಯಾ ಅಂತ ಕೇಳ್ತಾರೆ. ಆಮೇಲೆ ಇನ್ನೊಂದ್ ಕಡೆ ಅದ್ ಯಾವ್ದೋ ಬುಜ್ಜಮ್ಮ ಅನ್ನೋ ಇದು, ಅದಕ್ಕೆ ನೋಡಿ ಇದು ನಮ್ ಇವ್ರದ್ದು ಅವ್ರದ್ದು ನಮ್ ರಿಲೇಟಿವ್ದು, ನಮ್ಗೆ ಇದು ಕೋಡಿ ಆಗ್ಬೇಕು, ತುಂಬಾ ಜನದ ಹೆಸರಿದೆ ಇದ್ರಲ್ಲಿ, ಮಾಡ್ಕೊಡಿ ಅಂತ ಇದ್ ನೋಡಿ ಅಂತ ಅದನ್ನ ಕಳಿಸಿದ್ದಾರೆ. ಈ ತರ ಸುಮಾರು ಲ್ಯಾಂಡ್ ಇದ್ರಲ್ಲಿ ಇದನ್ನ ತಗೋಬೋದಾ, ಅದ್ರ ಮೇಲೆ ಲೋನ್ ಇದೆಯಾ, ಇದು ECC ಸರಿ ಇದೆಯಾ, ಅದು ಇದನ್ನ ತಗೊಂಡ್ರೆ ಲ್ಯಾಂಡ್ ಡಿಸ್ಪ್ಯೂಟ್ ಇದೆಯಾ, ಇದು ಡಿಸ್ಪ್ಯೂಟ್ ಕೆಲಸದ ಡಿಸ್ಪ್ಯೂಟ್ ಲ್ಯಾಂಡ್ ಗಳನ್ನು ತಗೊಂಡಿದ್ದಾರೆ ಅವರು, ಯಾಕಂದ್ರೆ ಒಂದು ಪವರ್ ಇಟ್ಕೊಂಡು ಏನೋ ಒಂದ್ ಮಾಡ್ಕೋಬಹುದು ಅನ್ನೋ ರೀತಿಯಲ್ಲಿ ಅಂತವೆಲ್ಲ ಇನ್ಫಾರ್ಮೇಶನ್ ಗಳು ತಗೊಂಡಿದ್ದಾಳೆ. ಇದು ಸರಿನಾ? ಸರಿ ತಪ್ಪು ಮೇಡಮ್. ಅದು ಕಾನೂನು ಚೌಕಟ್ಟಲ್ಲಿ ಇಲ್ಲ. ನಾನು ಅದಕ್ಕೆ ಹೇಳಿದೀನಿ, ಇಲ್ಲಿ ಕೇಳಿ, ನಮ್ಮ ಮನೆಯವ್ರನ್ನ ಅಲ್ಲಿಂದ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಿದೀನಿ. ಮನೆಯವ್ರ ಮನೆ ಕಡೆ ಒಳ್ಳೆ ಹೆಸರು ಮಾಡ್ತಾ ಇದಾರೆ ಮೇಡಮ್. ಇನ್ನಾವುದು ಕ್ಲೀನ್ ಆಗ್ಬೇಕು ಮೇಡಮ್. ಫ್ಯಾಮಿಲಿಗೆ ಏನು ಯೂಸ್ ಇಲ್ಲ ರೀ, ಅವ್ರ ಯಾವ್ದು ಮನೆ ಕಡೆ ಗಮನನೇ ಕೊಡಲ್ಲ, ಬರೀ ಇಂಥವ್ರ ಕೆಲಸ ಮಾಡ್ಕೊಡ್ತಾರೆ. ನನ್ಗೆ ಎಷ್ಟು ಹಿಡಿದಿದ್ದೀನಿ ಅದ್ರಲ್ಲಿ, ಎಷ್ಟು ಲ್ಯಾಂಡ್ ಆ ಲ್ಯಾಂಡ್ ಈ ಲ್ಯಾಂಡ್ ಅಂತ ಕೇಳ್ಕೊಂಡಿರೋದು ಇನ್ಫಾರ್ಮೇಶನ್ ಎಲ್ಲ. ಯಾಕೆ ನಾವೇನ್ ಒಂದ್ ಪೈಸಾ ಮಾಡಿದೀವ, ಮನೆ ಕಡೆ ಅವ್ರಿಗೆ ಗಮನ ಇದೆಯಾ? ಒಳ್ಳೆ ಹೆಸರಿದೆ ಮೇಡಮ್ ಸರ್ ಬಗ್ಗೆ. ಮೇಡಮ್ ನನ್ಗೆ ವೈಯಕ್ತಿಕವಾಗಿ ನನಗೆ ತುಂಬಾ ಒಳ್ಳೆ ಹೆಸರಿದೆ ಮೇಡಮ್ ಅವ್ರ ಬಗ್ಗೆ ಮಾತ್ರ. ಹೆಸರಿರ್ಲಿ, ಒಳ್ಳೆ ಹೆಸರಿದೆ. ಬಟ್ ಇದಕ್ಕೇನ್ ಹೇಳ್ತೀರಾ ಇಷ್ಟೊಂದ್ ಕೆಲಸ ಮಾಡಿ? ಇಲ್ಲ ಮೇಡಮ್, ನನಗೆ ನೋಡಿ ಮೇಡಮ್, ಆ ತರದ ಮಾಹಿತಿ ನನಗೆ ಸಿಕ್ಕಿದ್ರೆ ನಾನೇ ಖಂಡಿತ ಮಾಹಿತಿ ತಗೋತೀನಿ, ಲೀಗಲಿ ಕೊಟ್ಕೊಂಡು. ನಾನು ಖಂಡಿತ ಅದ್ರ ವಿರುದ್ಧ ನಾನು ಧ್ವನಿ ಎತ್ತುತ್ತೇನೆ ಮೇಡಮ್, ಖಂಡಿತ ನಾನು ಧ್ವನಿ ಎತ್ತುತ್ತೀನಿ. ನಾನು ಯಾವ್ದೇ ರೀತಿಯಲ್ಲಿ ಮೇಡಮ್ ನೋಡಿ, ಇವತ್ತವರೆಗೂ ಹೇಳ್ತಾ ಇದ್ದೀನಿ ಮೇಡಮ್, ನಾನು ಯಾರಿಂದಲೂ 5 ಪೈಸೆ ನಾನು ತಗೊಂಡು ನಾನು ಕೆಲಸ ಮಾಡ್ತಾ ಇಲ್ಲ, ಯಾರಿಂದಲೂ. ನನ್ನ ಹೆತ್ತ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತೀನಿ ಮೇಡಮ್. ನೋಡಿ, ನನಗೇನ್ ಇಂಪ್ರೆಷನ್ ಬಂತು, ನಿಮ್ದು ಒರಿಜಿನಲ್ ಕಂಪ್ಲೇಂಟ್ ಇರ್ಲಿಲ್ಲ. ಆಕೆ ನಿಮ್ಮನ್ ಕರೆದು ನಿಮ್ ಮೂಲಕ ಇವ್ರಿಗೆ ಇದೆಲ್ಲ ಕೊಡ್ಸಿ ಸರ್ವೆ ಮಾಡ್ತಿದ್ದು. ಯಾವ್ದು ಮೇಡಮ್? ಎಲ್ಲಿಲ್ಲ, ನಾನು ಒರಿಜಿನಲ್ ಕಂಪ್ಲೇಂಟ್ ಇಲ್ಲಿ ಕೊಟ್ಟಾದ್ಮೇಲೆ ಇವ್ರು ತನಿಖೆನೆ ಮಾಡ್ಲಿಲ್ವಲ್ಲ ಮೇಡಮ್. ಮೈಸೂರಿನಲ್ಲಿ ನಾನು RC ಭೇಟಿ ಮಾಡಿ RC ಆಫೀಸ್ ಅಲ್ಲಿ ಜರ್ನಲೇ ಮಾಡ್ತೀನಿ ನಾನು. ಸರ್ವೆ ಡಿಪಾರ್ಟ್ಮೆಂಟ್ ಗೆಲ್ಲ ಕಳಿಸಿದ್ರಲ್ರಿ? ಹೌದು ಮೇಡಮ್, ಇಲ್ಲಿ ಮೈಸೂರು ಸಿಟಿನಲ್ಲಿ RC ರೀಜನಲ್ ಕಮಿಷನ್ ಕಚೇರಿಲೂ ಹೋಗಿ ಜಗಳ ಮಾಡಿದೆ ನಾನು. ಯಾಕೆ ಇದನ್ನ ತನಿಖೆ ಮಾಡ್ತಾರೆ? ಅವ್ರು ದೂರು ಕೊಡ್ತಿದ್ದಂಗೆ ಇಮಿಡಿಯೇಟ್ 24 ಒಳಗೆ ತನಿಖೆ ಮಾಡಿ ವರದಿ ಕೊಡ್ತೀರಾ ನೀವು? ಕ್ಲೀನ್ ಚಿಟ್ ಕೊಟ್ಟಿದ್ದೀರಾ? ಇದನ್ನ ಯಾಕೆ ತನಿಖೆ ಮಾಡ್ತಾರೆ? ನಾನು ಕೊಟ್ಟ ದೂರ್ನ ತನಿಖೆ ಮಾಡ್ಬೇಕು ಅಂತ ಒತ್ತಾಯ ಮಾಡಿದ್ರೆ ಯಾರೂ ಮಾಡ್ಲಿಲ್ಲ, ಎಲ್ಲ ಕೈ ಬಿಟ್ಬಿಟ್ರು ನನಗೆ. ಕೈ ಬಿಟ್ಟಾದ್ಮೇಲೆ ನನಗೆ ಸರ್ವೆ ಮಾಡ್ಸಕ್ಕೆ ಇನ್ ಯಾರ ಹತ್ರ ಹೋಗ್ಬೇಕು ಮೇಡಮ್? ನಾನು ಇಲ್ಲಿ ಮೈಸೂರು ಸಿಟಿನಲ್ಲಿ ಎಲ್ಲಾ ಸರ್ವೆ ಅಧಿಕಾರಿಗಳು ಏನಾಗುತ್ತೆ ಅವ್ರ ಕೈಗೊಂಬೆ ಕೆಲಸ ಮಾಡ್ತಾರೆ. ಯಾರನ್ನು ಇಲ್ಲಿ ಒಳ್ಳೆ ಅಧಿಕಾರಿಗಳು ಇಲ್ಲ, ಹೆದರ್ತಾರೆ ಹೆದರ್ತಾರೆ ಅವರಿಗೆ. ನಾನು ಇನ್ನೆಲ್ಲ ಹೋಗ್ಲಿ ಹೇಳಿ ಮೇಡಮ್? ಒಂದು ಪೊಲೀಸ್ ಸ್ಟೇಷನ್ ನನಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ACP ಭೇಟಿ ಮಾಡ್ತೀನಿ, ACP ಭೇಟಿ ಮಾಡಿದ ಮೇಲೆ ACP ನ್ಯಾಯ ಕೊಟ್ಟಿದ್ರೆ DCP ಭೇಟಿ ಮಾಡ್ತೀನಿ. ನಾನು ಅದೇ ತರ ಏನ್ ಮಾಡಿದ್ರು ಇಲ್ಲಿ ಮೈಸೂರು ಸಿಟಿನಲ್ಲಿ ದೂರಿನ ಬಗ್ಗೆ ಯಾವುದನ್ನು ಚಕಾರ ಇರ್ತದೆ. ನನಗೇನಂದ್ರು ಮೀಡಿಯಾದಲ್ಲೆಲ್ಲ ನೀನ್ ಸಹ ಕಾಂಪ್ರಮೈಸ್ ಆಗಿದ್ಯಾ, ನಿನ್ ಇವತ್ತಿಗೂ ನನಗೆ ಅದೇ ಹೇಳ್ತಾರೆ ಕಾಂಪ್ರಮೈಸ್ ಆಗಿದ್ಯಾ ನೀನು ಅಂತಾರೆ.
ನಾನು ಈಗ ಅದನ್ನ ರಿಪೋರ್ಟ್ ತಗೊಂಡು ಲೀಗಲಿ ಕೊಟ್ಟಿದ್ದೀನಿ, ಲೀಗಲಿ ಕೊಟ್ಟು ಲೀಗಲ್ ಅಲ್ಲಿ ಫೈಂಡ್ ಔಟ್ ಮಾಡ್ತಾ ಇದ್ದೀನಿ ಯಾವ್ದು ಸರಿ ಇದೆ ಯಾವ್ದು ತಪ್ಪಿದೆ ಅಂತ ಫೈಂಡ್ ಔಟ್ ಮಾಡ್ಬಿಟ್ಟು ನೆಕ್ಸ್ಟ್ ನಾನು ಮುಂದೆ ಹೋಗ್ತೀನಿ, ಈಗ ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗೆ ಹೋಗ್ತೀನಿ.